ಶಿಕ್ಷಣ ಇಲಾಖೆ 1600 ಶಾಲೆ ಅನಧಿಕೃತ ಅಂತ ಘೋಷಣೆ ಮಾಡಿರೋದು ಸರಿ ಅಷ್ಟೇ. ಆದರೆ ಶಿಕ್ಷಣ ಇಲಾಖೆಗೆ ಸ್ಪಷ್ಟಪಡಿಸಿದ್ದೇವೆ, ಅದರಲ್ಲಿ 620 ಶಾಲೆಗಳು ನೀವೇನು ಘೋಷಣೆಯನ್ನು ಮಾಡಿದ್ದೀರಾ ಅದು ಟೆಕ್ನಿಕಲ್ ಆಗಿ ಅನಧಿಕೃತ ಅಲ್ಲ, ಹೆಚ್ಚುವರಿ ತರಗತಿಗಳನ್ನ ಮಾಡಿರೋದು ಈಗಾಗಲೇ ಶಿಕ್ಷಣ ಇಲಾಖೆಯ ತಂತ್ರಾಂಶದಲ್ಲೇ ನೀವು ಅದರ ಪ್ರಕಾರವೇ ನೀವು RTE ಮಕ್ಕಳಿಗೆ ದಾಖಲೆ ಮಾಡಿರ್ತೀರಿ, ಮರುಪಾವತಿ ಮಾಡಿರ್ತೀರಿ. ಇಲ್ಲಿ ಎಲ್ಲ ಒಂದು ಕಡೆ ಜನರ ಕಣ್ಣು ಒರೆಸುವಂಥ ಕೆಲಸ ಮಾಡಬೇಡಿ. ದಯಮಾಡಿ ನಿಜವಾದ ಪ್ರಾಮಾಣಿಕವಾದ ಅನಧಿಕೃತ ಶಾಲೆಯನ್ನು ಬಿಡುಗಡೆ ಮಾಡಿ. ಇವತ್ತು ಶಿಕ್ಷಣ ಇಲಾಖೆ ಈ ಥರ ಆದೇಶಗಳ ಮೇಲೆ ಆದೇಶ ಹೊರಡಿಸಿ ಎಲ್ಲೋ ಒಂದು ಕಡೆ ನಾವು ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀವಿ ಅಂತ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡಬಾರ್ದು. ಇವತ್ತು ಈ ಸರ್ಕಾರ ಮೊದಲಿಂದಲೂ ಬರೀ ಭ್ರಷ್ಟಾಚಾರಕ್ಕೆ ದಾರಿ ಮಾಡಿಕೊಡ್ತೇವೆ ಹೊರತು ಪ್ರಾಮಾಣಿಕವಾಗಿ ಯಾವುದೇ ಶಾಲೆಗಳನ್ನು ನೀವು ಅನಧಿಕೃತವನ್ನು ಮುಚ್ಚಿಸಿಲ್ಲ. ಹಾಗಾಗಿ ಯಾವುದು ಅನಧಿಕೃತ ಅಲ್ಲ ಅಂಥ ಶಾಲೆಗಳನ್ನು ಅನಧಿಕೃತ ಅಂತ ಹೇಳಿ ಮತ್ತೊಮ್ಮೆ ಲೋಪ ಮಾಡ್ತಾ ಇದ್ದೀರಾ? ಈ ಥರ ಏನಾರು ಮಾಡೋದಾದರೆ ಮುಂದಿನ ದಿನಗಳು ನಿಮಗೆ ಕಷ್ಟ ಆಗುತ್ತೆ. ದಯಮಾಡಿ ಸರಿಪಡಿಸ್ಕೊಳ್ಳಿ. ಪ್ರಾಮಾಣಿಕವಾದ ಅವು ಏನು ನಿಜವಾದ ಅನಧಿಕೃತ ಶಾಲೆ ಇದೆ ಅದನ್ನು ಘೋಷಣೆ ಮಾಡಿ ಅಂತ ಆಗ್ರಹ ಮಾಡ್ತಾ ಇದ್ದೇವೆ.